ಕಲಿತಾ ಹೋಗ್ತಾರೆ, ಬರೆದು ಬರೆದು ಅಭ್ಯಾಸ ಮಾಡಿ ನನಗೆ ಖುಷಿ ಆಗುತ್ತೆ. ನನ್ನ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಪೇಪರ್ಸ್ ನಲ್ಲಿ ಇತ್ಯಾದಿ ಇತ್ಯಾದಿಗಳು ಆರ್ಟಿಕಲ್ಸ್ ಬಂದಿದ್ದು ಕೂಡ ಇದೆ. ರೀಸನ್ ಏನು? ನಾವು ಅವರಿಗೆ ಅಂತಹ ವೇದಿಕೆಯನ್ನ ಒದಗಿಸಿ ಕೊಟ್ಟಿದ್ದೇವೆ, ಕೊಡ್ತಾ ಇದ್ದೇವೆ. ಅದರಿಂದ ಅದನ್ನ ನೀವು ಕಲ್ತ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಅದು ನಿಮ್ಮ ಕ್ರಿಯಾಶೀಲತೆಗೆ ಒಂದು ಹಿಡಿದಂತಹ ಕನ್ನಡಿ ಅಂತ ಹೇಳಬಹುದು. ಸುಮಾರು 450 ವರ್ಷಗಳ ಹಿಂದೆ ಮಕ್ಕಳೇ, ಅಮೆರಿಕಾದಲ್ಲಿ ಒಬ್ಬ ಹುಡುಗ ಕುರಿ ಕಾಯ್ತಾ ಇದ್ದ. ಆ ಕುರಿ ಮಾಲೀಕನಿಗೆ ಒಬ್ಬಳು ಮಗಳಿದ್ದು ಬಹಳಷ್ಟು ಸೌಂದರ್ಯವತಿ. ಹೀಗೆ ದೋಸ್ತಿ ಆಗತ್ತೆ, ಪ್ರೇಮಾಂಕುರ ಆಗತ್ತೆ. ಒಂದ್ ದಿವಸ ಈ ಕುರಿ ಕಾಯುವ ಹುಡುಗ ಕೇಳಿಯೇ ಬಿಡ್ತಾನೆ, ಸರ್ ನಾನು ನಿಮ್ ಮಗಳ ಜೊತೆಗೆ ಮದುವೆ ಆಗ್ಬೇಕು, ಮದುವೆ ಮಾಡಿ ಕೊಡ್ತೀರಾ ಅಂತ ಹೇಳ್ತಾನೆ. ಅದಕ್ಕೆ ಆ ಕುರಿ ಮಾಲೀಕ ಹೇಳ್ತಾನೆ, ಇವತ್ತೇ ನಿನ್ ಕೆಲ್ಸ ಬಿಟ್ಕೊಂಡು ಮನೆಗೆ ಹೋಗ್ಬೇಕು ಅಂತ ಅವಾಚ್ಯ ಶಬ್ದಗಳಿಂದ ಬೈದು ಅವನನ್ನ ಅಲ್ಲಿಂದ ಓಡಿಸ್ಬಿಟ್ರು. ಇಷ್ಟೆಲ್ಲ ಆಗಿ ಸರಿಸುಮಾರು 50 ವರ್ಷಗಳ ನಂತರ ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆ ಆಗುತ್ತೆ. ಬಂದವರೆ ಆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ನಿಂತ್ಕೊಳ್ತಾನೆ, ಸ್ಪರ್ಧೆ ಮಾಡ್ತಾನೆ. ಆತನ ಕಾನ್ಫಿಡೆನ್ಸ್ ಎಷ್ಟಿದೆ ನೋಡಿ, ಹೋರಾಟ ಮಾಡ್ತಾನೆ. ಆತ ಹೋರಾಟ ಮಾಡಿಕೊಂಡು ಸರಿಸುಮಾರು 16,000 ಮತಗಳ ಅಂತರದಿಂದ ಜಯಭೇರಿಯನ್ನ ಬಾರಿಸ್ತಾನೆ. ಬೇರೆ ಯಾರೂ ಅಲ್ಲ, ಕುರಿ ಕಾಯುವ ಹುಡುಗ, ಅಮೆರಿಕದ ಮೊಟ್ಟ ಮೊದಲ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್ ಅಂತ ಹೇಳ್ತಕ್ಕಂತಹ ಒಬ್ಬ ವ್ಯಕ್ತಿ. ಅಂದ್ರೆ ಅಷ್ಟು ವಿಚಾರಗಳನ್ನ ನಮ್ಮ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ನಮ್ಮಂತ ಖಂಡಿತ ಆಗಿಯೇ ಆಗುತ್ತೆ. ಸ್ಥಳೀಯ ಒಬ್ಬಳು ಹುಡುಗಿ, ಇವಾಗ ಹುಡುಗಿ ಅಂತ ನಮ್ಗೆ ಹೇಳಲಿಕ್ಕೆ ಇಲ್ಲ, 9ನೇ ಕ್ಲಾಸ್ ಅಲ್ಲಿ ಇರಬೇಕಾದ್ರೆ ಮದುವೆ ಮಾಡಿ ಬಿಡ್ತಾರೆ 9ನೇ ಕ್ಲಾಸ್ ಅಷ್ಟೇ. ಆಕೆಯ ಗಂಡನಿಗೆ 21 ವರ್ಷ ಆ ಮದುವೆ ಆಗುವಂತಹ ಸಮಯದಲ್ಲಿ ಆಯ್ತು, ಮದುವೆ ಆಯ್ತು. ಮದುವೆಯಾಗಿ 4 ವರ್ಷಗಳ ನಂತರ ಆಕೆಯ ಗಂಡನಿಗೆ ಕ್ಯಾನ್ಸರ್ ಕಾಯಿಲೆ ಬಂದು ಸತ್ತೋಗ್ಬಿಡ್ತಾರೆ. ಆ ಹುಡುಗಿ ಗಂಡ ಸತ್ತೋಗಿದ ಅಂತ ತಿಳ್ಕೊಂಡು ಸಾಯ್ಲಿಕ್ಕೆ ಹೋಗ್ಲಿಲ್ಲ. SSLC ಪರೀಕ್ಷೆಯನ್ನ ಧೈರ್ಯ ಮಾಡಿ ಕಟ್ತಾಳೆ, ಪರೀಕ್ಷೆಯನ್ನ ಎದುರಿಸ್ತಾಳೆ, ಕಷ್ಟ ಪಡ್ತಾಳೆ. ಇಡೀ ಉಡುಪಿ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆದ್ರು ಯಾರಂತ ಮತ್ತೆ ಹೇಳ್ತೇನೆ. ಆಯ್ತಾ, ಸರಿ. PUC ವಿದ್ಯಾಭ್ಯಾಸಕ್ಕೆ ಹೋಗ್ತಾಳೆ. PUC ವಿದ್ಯಾಭ್ಯಾಸದಲ್ಲಿಯೂ ಕೂಡ ಕಷ್ಟ ಪಡ್ತಾಳೆ. ಮದುವೆ ಆಗಿದೆ, ಗಂಡ ಕೂಡ ಇಲ್ಲ, ಕಷ್ಟ ಪಡ್ತಾಳೆ, ಓದ್ತಾಳೆ. PUC ವಿಜ್ಞಾನ ವಿಭಾಗವನ್ನೇ ಆಯ್ಕೆ ಮಾಡಿಕೊಂಡು ತುಂಬಾ ಕಷ್ಟಪಟ್ಲು, ಓದಿದ್ಲು. ಅವಳಿಗೆ 98% ಸಿಕ್ತು. MBBS ಸೀಟ್ ಆಗತ್ತೆ ಬೆಂಗಳೂರಿನಲ್ಲಿ. ಅಲ್ಲಿಗೆ ಓದ್ದು, MBBS ಶಿಕ್ಷಣವನ್ನ ಪೂರೈಸಿಕೊಂಡು, ಅಲ್ಲಿಂದ MBBS ಶಿಕ್ಷಣ ಪದವಿ ಪೂರೈಸಿಕೊಂಡ ಮೇಲೆ ಅವಳಿಗೆ ಸರ್ಕಾರಿ ಉದ್ಯೋಗ ಸಿಗುತ್ತೆ. ದೂರ ಏನಲ್ಲ, ಮಂಗಳೂರಿನ ಹಂಪನಕಟ್ಟ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ರತಿದೇವಿ ಅಂತ ಹೇಳಿ ಒಬ್ರು ಇದ್ದಾರೆ. ಇವಾಗ ಅವರು ಈ ಕಷ್ಟ ಎಲ್ಲವನ್ನ ಅನುಭವಿಸಿಕೊಂಡು ಬಂದಂತವ್ರು. ಕಳೆದು ಹೋಗಿರುವಂತಹ ಮಗುವನ್ನ ಹುಡುಕ್ತಾ ಇದ್ದಾರೆ. ರೀಸನ್ ಅಂದ್ರೆ ಕಳೆದು ಹೋಗ್ಲಿಲ್ಲ, ಬಟ್ ಮಕ್ಕಳಿಲ್ಲ. ಆ ಮಕ್ಕಳನ್ನ ಅಷ್ಟು ಪ್ರೀತಿಯಿಂದ ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮಲ್ಲಿ ಎಲ್ಲವೂ ಕೂಡ ಆಗುತ್ತೆ. ಆಗದೇ ಇಲ್ಲದೆ ಇರುವಂತಹದ್ದು ಯಾವುದೂ ಕೂಡ ಇಲ್ಲ. ನಮ್ಮ ಮನಸ್ಸು ಜಾಗೃತರಾಗಬೇಕಾಗತ್ತೆ ಅಷ್ಟೇ, ಎಲ್ಲವನ್ನ ಕರಗತ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ನಾನು ಪರೀಕ್ಷೆಯ ದೃಷ್ಟಿಯಿಂದ ಹೇಳೋದಿದ್ರೆ ಬೇರೆ ಬೇರೆ ಸಬ್ಜೆಕ್ಟ್ಗಳ ಬಗ್ಗೆ ನಾನು ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ವಿಚಾರವನ್ನ ಸಂಬಂಧಪಟ್ಟಂತಹ ಶಿಕ್ಷಕ ಆತ್ಮೀಯರು ಹೇಳಿದ್ದಾರೆ, ಸರ್ ಕೂಡ ಹೇಳಿದ್ದಾರೆ. ಗಣಿತದ ಬಗ್ಗೆ ಅಂತೂ ನಾನು ಏನ್ ಹೇಳಲಿಕ್ಕಿಲ್ಲ. ಸರ್ ನಾನು ಮಾತಾಡ್ತಾ ಇರಬೇಕಾದ ನೋಡ್ಕೊಂಡೆ, ಅಷ್ಟು ವಿಚಾರವನ್ನ ಹೇಳಿದ್ರು. ಕೆಲವು ಮಕ್ಕಳಿಗೆ ತುಂಬಾ ಈಸಿ ಆಗಿರಬಹುದು, ಕೆಲವು ಮಕ್ಕಳು ಒಂದು ಮೀಡಿಯಂ ಲೆವೆಲ್ ಅಲ್ಲಿ ಇರಬಹುದು. ಇವತ್ತು ಸರ್ ಹೇಳಿದ ಅವಾಗ ಬರ್ತಾ ಇರಬೇಕಾದ್ರೆ ಹೇಳಿದ್ರು, ಪೈ ನಕ್ಷೆ ಬಗ್ಗೆ ನೋಡ್ಕೊಳ್ಳಿ, ಅಥವಾ ದತ್ತಾಂಶಗಳ ಬಗ್ಗೆ ನೋಡ್ಕೊಳ್ಳಿ, ಅಥವಾ ಇತ್ಯಾದಿ ಇತ್ಯಾದಿ ವಿಚಾರವನ್ನ ಸರ್ ಹೇಳ್ತಾ ಇದ್ರು. ಅದನ್ನ ಅವ್ರು ಹೇಳಿದ ಹಾಗೆ ಮನಸ್ಸನ್ನು ಇಟ್ಕೊಂಡು ಸೂತ್ರಗಳನ್ನ ಬಾಯಟ್ ಮಾಡಿ, ನಿಮಗೆ ಗೊತ್ತಿದೆ ಸೂತ್ರಗಳನ್ನ ಬಾಯಟ್ ಮಾಡ್ಕೊಳ್ಳಿ. ಸುಮ್ಮನೆ ಬಾಯಟ್ ಮಾಡಿ ಅಲ್ಲಿಗೆ ಬಿಟ್ಬಿಡ್ಬೇಡಿ. ಊಟಕ್ಕೆ ಹೋಗುವಾಗ ನೆನ್ಪು ಮಾಡ್ಕೊಳ್ಳಿ, ಮಲ್ಕೊಳ್ಳುವಾಗ ನೆನ್ಪು ಮಾಡ್ಕೊಳ್ಳಿ, ಮಾರನೇ ದಿವಸ ಬೆಳಿಗ್ಗೆ ಎತ್ಕೊಂಡು ಓದುವಾಗ ನೆನ್ಪು ಮಾಡ್ಕೊಳ್ಳಿ. ನಾವೆಲ್ಲ ಗಣಿತ ನಮ್ದು ನಿಜವಾಗಿ ಕಷ್ಟ, ನಾವೆಲ್ಲ ಸ್ಟಡಿ ಮಾಡಿರ್ತಕ್ಕಂಥದ್ದು ಹಾಗೆ ಎಲ್ಲೂ ಹೋದ್ರು ಸೂತ್ರಗಳನ್ನ ಬಿಡುವುದೇ ಇಲ್ಲ, ಪ್ರಮೇಯದ ಕೆಲವು ದತ್ತಾಂಶಗಳನ್ನ ಬಿಡುವುದೇ ಇಲ್ಲ. ಹೀಗೆ ಹೀಗೆ ಅಂತ ಹೇಳಿ ಮನಸ್ಸಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಕೊಳ್ತಾ ಇದ್ವಿ. ಹಾಗೆ ಬಿಡಿಸ್ತಾ ಬಿಡಿಸ್ತಾ ನಾವು ಹೋಗ್ತಾ ಇದ್ವಿ. ಗಣಿತಕ್ಕೆ ಸಂಬಂಧಪಟ್ಟಂತ ಎಲ್ಲವನ್ನ, ಎಷ್ಟೋ ಮಕ್ಕಳಿಗೆ ಗಣಿತ ಅಂತ ಸ್ವಲ್ಪ ಕಷ್ಟ ಆಗಿರ್ಬೋದು, ಇತ್ತೀಚೆಗೆ ಹಾಗೇನಿಲ್ಲ, ಸಂಬಂಧಪಟ್ಟಂತ ಎಲ್ಲ ಟೀಚರ್ಸ್ ಟ್ಯಾಲೆಂಟ್ ಇರ್ತಕ್ಕಂತಹ ಟೀಚರ್ಸ್ ಆಗಿರ್ತಾರೆ, ಸ್ಪೆಷಲ್ ಆಗಿ ಮ್ಯಾಥ್ಸ್ ಅಂಡ್ ಸೈನ್ಸ್ ಅಲ್ಲಿ ಇದ್ದೇ ಇರ್ತಾರೆ. ಅದರಿಂದ ಅವ್ರು ಹೇಳಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಅಟ್ಲೀಸ್ಟ್ ನೀವು ಒದ್ದಾಟ ಮಾಡಿ ಪಾಸ್ ಆಗ್ಲಿಕ್ಕೆ ಟ್ರೈ ಮಾಡಿ. ಕೆಲವು ಮಕ್ಕಳಿಗೆ ಪಾಸ್ ಆಗ್ಲಿಕ್ಕೂ ತುಂಬಾ ಕಷ್ಟ ಅನಿಸುತ್ತೆ ಕೆಲವು ವಿಚಾರದಲ್ಲಿ, ಅಟ್ಲೀಸ್ಟ್ ಪಾಸ್ ಆಗ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡಿದ್ರೆ ಆಗುತ್ತೆ. ನಾನು ಇಲ್ಲಿ ಬಂದಾಗ ಸರ್ ಹೇಳ್ತಾ ಇದ್ರು, ಕಳೆದ ವರ್ಷದ ಪ್ರಗತಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸ್ಕೋರ್ ಮಾಡಿಕೊಂಡು 577 ಅಥವಾ ಬೇರೆ ಬೇರೆ ಹೈ ಸ್ಕೋರ್ ಅನ್ನ ಮಾಡ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳು. ನಿಮ್ ನಿಮ್ಮ ಹೆಸರು ಅಂತಹ ಒಂದು ಪೇಪರ್ ಮೇಲೆ ಅಥವಾ ಬ್ಯಾನರ್ ಮೇಲೆ ಬಂದು ಬೀಳ್ಬೇಕು ಅನ್ನೋದಿದ್ರೆ ಅದರ ಹಿಂದಿನ ಶ್ರಮ ತುಂಬಾ ಇದೆ.
ತುಂಬಾ ಇದೆ, ಅದು ಅಷ್ಟು ಹೋರಾಟ ಮಾಡಬೇಕಾಗುತ್ತೆ. ಮತ್ತೆ ಇತ್ತೀಚೆಗೆ ನಾನು ಕಂಡುಕೊಂಡ ಪ್ರಕಾರ ಪುಸ್ತಕವನ್ನು ಓದುವ ಸಂಸ್ಕೃತಿ ಮಕ್ಕಳಿಗೆ ಇಲ್ಲವೇ ಇಲ್ಲ, ಅದನ್ನ ಬೆಳೆಸ್ಕೊಂಡು ಹೋಗ್ಲೇಬೇಕಾಗುತ್ತೆ. ಇಲ್ಲಿ ಒಂದು ಸಣ್ಣ ಲೈಬ್ರರಿ ಇದೆ, ಆ ಲೈಬ್ರರಿಯನ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಶಾಲೆಯಲ್ಲಿ ಲೈಬ್ರರಿಗಳಿದ್ದಾವೆ, ಅದನ್ನ ಉಪಯೋಗಿಸ್ಕೊಳ್ಳಿ, ಜ್ಞಾನ ಸಂಪಾದನೆ ಮಾಡ್ಕೊಳ್ಳಿ. ನಿಮ್ಮ ವಾಟ್ಸಪ್ ಅಲ್ಲಿ, ನಿಮ್ಮ ಫೇಸ್ಬುಕ್ ಅಲ್ಲಿ, ನಿಮ್ಮ ಮೊಬೈಲ್ ನಲ್ಲಿ ಖಂಡಿತ ನಿಮ್ಗೆ ನಾಲೆಜ್ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ಹಂತದಲ್ಲಿ ಸಿಗುತ್ತೆ ಬಿಟ್ರೆ ಇನ್ನೊಂದು ಹಂತದಲ್ಲಿ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಇವಾಗ SSLC ಅಲ್ಲಿ ಓದುವಂತಹ ಅಥವಾ ಮನೆಯಲ್ಲಿ ಮನೆಯಿಂದ ಬರ್ತಕ್ಕಂತ ಮಕ್ಕಳು ಹೆಚ್ಚಾಗಿ ಉಪಯೋಗಿಸಿಕೊಳ್ತಕ್ಕಂಥದ್ದು ಸ್ಮಾರ್ಟ್ ಫೋನ್ ಗಳನ್ನ ಉಪಯೋಗಿಸ್ಕೊಳ್ತಾರೆ. ಐ ತಿಂಕ್ ಅದರ ಅಗತ್ಯ ಎನ್ನುವಂಥದ್ದು ಇವಾಗ ಇರುವುದೇ ಇಲ್ಲ. ನಾವು ನಮ್ಮ ಪಿಯು ಸ್ಟೂಡೆಂಟ್ಸ್ ಸಿಗದೆ ಹೇಳುವುದು ಮೊಬೈಲ್ ಅನ್ನ ಯೂಸ್ ಮಾಡಬೇಡಿ. ನಾವು ತುಂಬಾ ಚೆಕ್ ಮಾಡ್ತೇವೆ, ಚೆಕ್ ಮಾಡಿ ಮಾನವ ಕ್ಲಾಸ್ ಅಲ್ಲಿ ಹೇಳ್ತೇವೆ, ಬಟ್ ಎಕ್ಸಾಮ್ ಟೈಮ್ ಅಲ್ಲಿ ಅಂತೂ ಎಲ್ಲ ಮಕ್ಕಳ ಮೊಬೈಲ್ಸ್ ಅನ್ನ ಬ್ಯಾನ್ ಮಾಡಿದ್ವಿ. ಒಂದು ಹಂತದ ಪ್ರಯತ್ನ ಮಾತ್ರ, ಎಲ್ಲವನ್ನ ನಮ್ಮತ್ರ ಮಾಡ್ಲಿಕ್ಕೆ ಅಸಾಧ್ಯ ಆಗಿರ್ತಕ್ಕಂತಹ ವಿಚಾರ. ಅದರಿಂದ ನೀವು ಹೋರಾಟ ಮಾಡಿ. ಮ್ಯಾಥ್ಸ್ ಬಗ್ಗೆ ಹೇಳಿದೆ, ಸೈನ್ಸ್ ಬಗ್ಗೆ ಅಂತೂ ಸಂಬಂಧಪಟ್ಟಂತಹ ಟೀಚರ್ಸ್ ಇದ್ದಾರೆ, ಅಲ್ಲಿ ಬೇಕಾಗಿರುವಂತಹ ನಿಮ್ಗೆ ಈಗಾಗಲೇ ಸಂಬಂಧಪಟ್ಟಂತಹ ಶಿಕ್ಷಕರು ನಿಮಗೆ ಸರಿಯಾದಂತಹ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ಬನ್ನಿ, ಅದನ್ನ ಕಲೀರಿ, ಸಂಧಿಗಳನ್ನ ಬಿಡಿಸಿ, ಗ್ರಾಮರ್ ಮಾಡಿ. ಕವಿ ಪರಿಚಯದಲ್ಲಿ ಬೇಕಾದಂತಹ ಪಾಯಿಂಟ್ಸ್ ಗಳು ಸಿಗ್ತವೆ, ಅವೆಲ್ಲವನ್ನ ಕರೆಕ್ಟ್ ಆಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಇಲ್ಲಿ ಕೇಳಿ ಇಲ್ಲಿ ಬಿಡಬೇಡಿ, ಮನಸ್ಸಲ್ಲಿ ಇಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಎಲ್ಲಿಗಾದ್ರೂ ಊಟ ಮಾಡುವಾಗ, ಆಟ ಆಡುವಾಗ ಮನಸ್ಸಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಆ ಪಾಯಿಂಟ್ಸ್ ನ ರೀಕಾಲ್ ಮಾಡ್ತಾ ಇಲ್ಲಿ. ನಾವೆಲ್ಲ ಮಾಡ್ತಕ್ಕಂಥ ಅನುಭವದ ಮಾತ್ರ ಹೇಳ್ತಾ ಇರ್ತಕ್ಕಂಥ ಅದನ್ನ ಪುನಃ ಪುನಃ ಮೆಲುಕು ಹಾಕ್ತಾ ಇಲ್ಲಿ. ಆ ವಿಚಾರವನ್ನ ಮನಸ್ಸಿಗೆ ತೆಗೆದುಕೊಂಡು ಬನ್ನಿ, ಅಟ್ಲೀಸ್ಟ್ ಆ ಟೈಮ್ ಅಲ್ಲಾದ್ರೂ ಓದ್ಬೇಕಾಗುತ್ತೆ. ನಾನು ಒಂದು ವಿಷಯ ಹೇಳ್ತೇನೆ, ಯಾವಾಗಲೂ ನಾವು ವಿದ್ಯಾರ್ಥಿಗಳಿಗೆ ಹೇಳುವಂತ ಮಾತು, ನೀವು ಪರೀಕ್ಷೆಗಾಗಿ ಓದ್ಲಿಕ್ಕೆ ಹೋಗ್ಬೇಡಿ, ನಿಮ್ಮ ಭವಿಷ್ಯಕ್ಕಾಗಿ ಓದ್ಬೇಕಾಗತ್ತೆ. ಪ್ರತಿ ಬಾರಿ ಓದುವಾಗಲೂ ಕೂಡ ನಿಮಗೆ ಕಾಣಿಸ್ಬೇಕಾದಂತಹದ್ದು ನಿಮ್ಮ ಗೋಲ್ ಕಾಣಿಸ್ಬೇಕು, ನಿಮ್ಮ ಗುರಿ ಕಾಣಿಸ್ಬೇಕು ಹೊರತು ಬೇರೆ ಯಾವುದು ಕೂಡ ಅಲ್ಲ. ನೀವು ಆಟ ಆಡುವಾಗ ಗೆದ್ದೇ ಗೆಲ್ತೇನೆ ಅಂತ ಆಟ ಆಡ್ಬೇಡಿ, ಖುಷಿ ಖುಷಿಯಿಂದ ಆಟ ಆಡಿ, ಖಂಡಿತ SSCಯೇ ಸಿಗುತ್ತೆ. ನನ್ನ PUCಯ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಒಂದು ದಿವಸ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ರು, ಸರ್ ಐಸಾಕ್ ನ್ಯೂಟನ್ ಆಪಲ್ ಮರದ ಕೆಳಗಡೆ ಕೂತ್ಕೊಂಡಿದ್ದ, ಅವನ ತಲೆಯ ಮೇಲೆ ಆಪಲ್ ಬಿತ್ತು, ಆಪಲ್ ಬೀಳುವ ಬದಲು ಆಪಲ್ ಮರವೇ ಬಿದ್ದಿದ್ರೆ ನಮ್ಗೆ ಫಿಸಿಕ್ಸ್ ನಲ್ಲಿ ಇಷ್ಟು ಲೆಸನ್ಸ್ ಗಳು ಇರ್ತಾ ಇಲ್ಲವಾಗಿತ್ತು ಅಂತ. ವಿದ್ಯಾರ್ಥಿಗಳು ಯಾವಾಗ್ಲೂ ಸುಲಭವನ್ನ ಹುಡುಕ್ಲಿಕ್ಕೆ ಹೋಗ್ತಾರೆ. ಯಾರಪ್ಪ ಓದ್ತಾರೆ, ಇಷ್ಟು ಕಷ್ಟ ಉಂಟು, ಜಿಡುಕುಂಟು, ಹಾಗೆ ಹೀಗೆ, ಖಂಡಿತ ಹಾಗೆ ಅಲ್ಲ. ಒಂದು ಸಾಕು ಕೇಳಿದೆ, ರಾಜ ಮಹಾರಾಜರು ಯಾಕೆ ಹುಟ್ಟಿದ್ರು ಅಂತ ಕೇಳಿದ್ರೆ ಮಕ್ಕಳಿರತಕ್ಕಂತ ಆನ್ಸರ್ ಇಷ್ಟೇ, ರಾಜ ಮಹಾರಾಜರು ಹುಟ್ಟದೇ ಇದ್ರೆ ನಮ್ಗೆ ಇತಿಹಾಸದಲ್ಲಿ ಇಷ್ಟು ಪಾಠಗಳು ಇರ್ತಾ ಇಲ್ಲವಾಗಿತ್ತು ಅಂತ. ನಿಜವಾಗಿ ನಿಮ್ಮ ಮನಸ್ಸಿಗೆ ನಾನು ಹಾಗೆ ಕಲಿತಕ್ಕಂತಹದ್ದಲ್ಲ, ಕೆಲವು ಮಕ್ಕಳ ಥಿಂಕಿಂಗ್ ಆ ರೀತಿಯಾಗಿ ಇರುತ್ತೆ. ವಿಶೇಷ ಮಕ್ಕಳುಗಳು ಇರ್ತಾರೆ, ಹೈ ಟ್ಯಾಲೆಂಟ್ ಮಕ್ಕಳು ಇರ್ತಾರೆ, ಅಥವಾ ಮೀಡಿಯಂ ಅಥವಾ ಲೋಯೆಸ್ಟ್ ಮಕ್ಕಳು ಇರ್ತಾರೆ. ಅವೆಲ್ಲವನ್ನ ಅವರೆಲ್ಲರನ್ನ ಒಂದು ಹಂತಕ್ಕೆ ತಂದು ಮುಂದೆ ಕರ್ಕೊಂಡು ಹೋಗುವುದು ಅಷ್ಟು ಸುಲಭದ ಮಾತು ಅಲ್ವೇ ಅಲ್ಲ. ನನ್ನ ಅನುಭವದ ಪ್ರಕಾರ ಹೇಳೋದಿದ್ರೆ, ನಮ್ದೊಂದು ಕ್ರಿಶ್ಚಿಯನ್ ಶಿಕ್ಷಣ ಸಂಸ್ಥೆ, ಅಲ್ಲಿ ಕನ್ನಡ ಭಾರತಿ ಇರ್ತಕ್ಕಂಥ ಮಕ್ಕಳೇ ಜಾಸ್ತಿ ಇರ್ತಕ್ಕಂತ ಒಂದು ಸಂಸ್ಥೆ, ಬರುದೇ ಇಲ್ಲ. ಇವತ್ತು ಸರ್ PUCಯಲ್ಲಿ ಅಹಿ ಬರದೇ ಇರ್ತಕ್ಕಂತ ಮಕ್ಕಳು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಇದ್ರು. ಅಂತವರನ್ನ ಒಂದು ಹಂತಕ್ಕೆ ತಂದು ಒದ್ದಾಟ ಮಾಡಿ ಪಾಸ್ ಮಾಡಿ, ಕಳೆದ ವರ್ಷ ನನ್ನ ಸಬ್ಜೆಕ್ಟ್ನಲ್ಲಿ ವಿಶೇಷವಾಗಿ ಇಬ್ಬರು ಮಕ್ಕಳಿಗೆ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಔಟ್ ಆಫ್ ಕೋರ್ಸ್ ಸಿಕ್ಕಿತ್ತು. ಕನ್ನಡದಲ್ಲಿ ಔಟ್ ಆಫ್ ಕೋರ್ಸ್